ಅಂದರೆ ಬೇರೆ ಥರದ್ದೇ ಫೀಲಿಂಗ್ ಇತ್ತು. ವಾಪಸ್ ಥಿಯೇಟ್ರಿಗೆ ಬಂದು ಅಷ್ಟು ಜನರ ಮಧ್ಯೆ ಕುತ್ಕೊಂಡು ಸಿನಿಮಾ, ಆಮೇಲೆ ಬಿಸಿಲೆಲ್ಲ ಬಂದಾಗ ಅದೇ ಇಷ್ಟು ವರ್ಷ ಅದೆಲ್ಲ ಮಿಸ್ ಮಾಡ್ಕೊಂಡ್ವಿ ಅಂತ ಅನ್ನಿಸ್ತು. ಸೂರಜ್ ಇಸ್ ಅ ವೆರಿ ಗುಡ್ ಫ್ರೆಂಡ್, ಅವನು ಸಿನಿಮಾ ಕತೆ ಬರೀತಾ ಇದ್ದೀನಿ, ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಖುಷಿಯಾಯಿತು. ಆ್ಯಂಡ್ ಅವನೇ ಡೈರೆಕ್ಟ್ ಮಾಡ್ತಿದ್ದಾನೆ ಅಂತ ಇನ್ನೂ ಖುಷಿಯಾಯಿತು. ಡೆಬ್ಯೂ ಸಿನಿಮಾ ಅಂತ ಅನ್ಸಲ್ಲ, ತುಂಬ ಚೆನ್ನಾಗಿ ಮಾಡ್ಯಾನೆ. ಆ್ಯಂಡ್ ಧನ್ಯ ಅವ್ರ ಬಗ್ಗೆ ನಾನು ಹೇಳಲೇಬೇಕು, ನ್ಯೂ ಕಮರ್ ಅಂತ ಅನ್ಸಲ್ಲ. ನಾನು ಸಾಂಗ್ ನೋಡಿದಾಗಲೇ ಸೂರಜ್ಗೆ ಹೇಳಿದೆ ಎಕ್ಸ್ಪೀರಿಯನ್ಸ್ ಇರೋ ಥರ ಮಾಡ್ಯಾರೆ ಅಂತ. ಅಫ್ಕೋರ್ಸ್ ನಾವು ಅವರು ಯಾವ ಫ್ಯಾಮಿಲಿಯಿಂದ ಬಂದಿರೋದು ಅದು ಮರೆಯೋಕ್ಕಾಗಲ್ಲ. ಆ್ಯಂಡ್ ಅವ್ರ ಎಫರ್ಟ್ಸೂ ಸಿನಿಮಾದಲ್ಲಿ ಕಾಣುತ್ತೆ, ಅದಕ್ಕೆ ನಾನು ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ತಿಳಿಸ್ತೀನಿ. ವೆರಿ ಸಿಂಪಲ್ ನೈಸ್ ಲವ್ ಸ್ಟೋರಿ, ಅಂದರೆ ರಿಯಲ್ ಲೈಫಲ್ಲಿ ಹೆಂಗೆ ಕಿತ್ತಾಡ್ಕೊಂಡಿರ್ತಾರೆ ಅದೇ ಥರ ಕಿತ್ತಾಡ್ಕೊಂಡಿರೋದು. ಸೊ ರಿಲೇಟ್ ಮಾಡ್ಕೊಳ್ಬೋದು. ಚೆನ್ನಾಗಿದೆ ಸಿನಿಮಾ, ನಂಗೆ ಇಷ್ಟ ಆಯಿತು. ನಾನು ಇಡೀ ತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಬೆಸ್ಟ್ ವಿಶಸ್ನ ತಿಳಿಸ್ತಾ ಇದ್ದೀನಿ. ಸೂರಜ್ ಇದೇ ಥರ ಸ್ಕ್ರಿಪ್ಟ್ ಬರೆದು ಬರೆದು ಸಿನಿಮಾ ಮಾಡ್ತಾ ಇರಲಿ, ಡೈರೆಕ್ಟ್ ಮಾಡ್ತಾ ಇರಲಿ. ಆ್ಯಂಡ್ ಧನ್ಯ, ನಿಮಗೂ ಅಷ್ಟೇ ಒಳ್ಳೊಳ್ಳೆ ಸಿನಿಮಾಗಳು ಸಿಗಲಿ. ಇಡೀ ಸಿನಿಮಾಕ್ಕೆ ಆಲ್ ದಿ ವೆರಿ ಬೆಸ್ಟ್. ಎಲ್ಲರೂ ಬಂದು ಸಿನಿಮಾ ನೋಡಿ, ಸಕ್ಸಸ್ ನಿಮ್ಮದಾಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಥ್ಯಾಂಕ್ ಯು.